ಆ ಸ್ಥಿತಿಯನ್ನ ಅನುಭವ ತಗೊಂಡ ಹೇಳ್ತಾನೆ. ಹೌದಲ್ಲ, ಅದು ಅವ್ರೇನು ತಿಳಿಸಿದ್ರಲ್ಲ, ತಿಳಿಸಿದ್ದ ಪ್ರಕಾರ ಅದನ್ನ ಆಚರಣೆ ತಂದು ಅದು ಸತ್ಯ ಅಂತ ಕಂಡ್ಕೊಂಡ ಮೇಲೆ ಅವ ಕೃತಜ್ಞತಾ ಪೂರ್ವಕವಾಗಿ ಅವರಿಗೆ ವಂದನೆಗಳನ್ನ ತಿಳಿಸ್ತ. ಹೌದಲ್ಲ, ಈ ರೀತಿಯಾಗಿ ಶಿವಯೋಗವನ್ನು ಮಾಡಬೇಕು ಅಂತ. ಇವನ್ನೆಲ್ಲ ಬಿಟ್ಟು ನಾ ಪರತತ್ವನ ಅದೀನಿ, ಶ್ರೇಷ್ಠವಾದಂತ ತ್ರಿಕಾಲ ಬಾಧಿತ ವಸ್ತುನ ನಾನದೀನಿ ಅಂತ ಗಟ್ಟಿಗೆ ತಿಳ್ಕೊಬೇಕಲ್ಲ. ಅದನ್ನ ಈ ಆಭಾಸವನ್ನೆಲ್ಲ ಅಲ್ಲಿಗಳಿಬೇಕಲ್ಲ. ಹೌದಲ್ಲ, ಹೊರಗನ ವಿಷಾದಿ ವಸ್ತುಗಳನ್ನ ಆಶ್ರಯಿಸಿಕೊಂಡು ಅದರೊಳಗ ಸುಖ ಆಯ್ತಂತ ನಾವು ತಿರುಗಾಕತ್ತೇವಲ್ಲ, ಇದನ್ನ ಬಿಡ್ಬೇಕಲ್ಲ. ಹೌದಲ್ಲ, ಇದನ್ನ ಬಿಟ್ಟು ಆ ಪರತತ್ವದ ಶ್ರೇಷ್ಠವಾದಂತ ಇರುವಿನ ಅನುಭವವನ್ನು ಮಾಡಿಕೊಂಡು ಆ ಸ್ಥಿತಿ ಒಳಗೆ ಉಳಿಬೇಕಲ್ಲ. ಹೌದಲ್ಲ, ಸತ್ ಸವಿತ್ ಎಂಬ ಯಾವಾಗ್ಲೂ ಇರತಕ್ಕಂತ ಸವಿಲಾರದಂತ ಸಂಪತ್ತು, ಅದ ನನ್ನ ನಿಜ ಸ್ಥಿತಿ, ಅದು ಪರತತ್ವದ ಇರು. ಹೌದಲ್ಲ, ಆ ಸ್ಥಿತಿಯನ್ನ ನನಗೆ ತಿಳಿಸಿಕೊಟ್ರಿಲ್ಲ, ವಂದನೆ. ಈ ರೀತಿಯಾಗಿ ನಾವು ಶಿವಯೋಗವನ್ನು ಮಾಡಬೇಕು. ಇದು ನಿವಿದ್ಯಾಸನದ ಕ್ರಮ. ಹೌದಲ್ಲ, ಹೊರಗಿಂದೆಲ್ಲ ಬಿಡ್ಬೇಕಲ್ಲ, ಹೊರಗಿನ ರೂಪಾಧಿಕ ವಿಷಯ ವಸ್ತುಗಳಲ್ಲಿ ಹರಿದಾಡ್ತಕ್ಕಂತ ಮನಸ್ಸನ್ನ ನಿಗ್ರಹಿಸಲ್ಪಡ್ಬೇಕು. ಹೌದಲ್ಲ, ಶರೀರ ಧರ್ಮ, ಇಂದ್ರಿಯ ಧರ್ಮಗಳನ್ನ, ಮನೋಧರ್ಮಗಳನ್ನ ಬಿಟ್ಟಾಗ ಆ ಶ್ರೇಷ್ಠವಾದಂತ ಇರುವಿನಲ್ಲಿ ನೆಲೆ ನಿಲ್ಲಕ್ ಸಾಧ್ಯ. ನಾವು ಇವನು ಈ ಧರ್ಮ ಇವು ಇದರ ಕಡೆನೈತೆ ಲಕ್ಷ್ಯ ನಮ್ಗೆ. ಹೌದಲ್ಲ, ಯಾವ್ದಾರ ಒಂದು ವಿಷಯ ವಸ್ತು ಸುಖ ಕೊಡ್ತಕ್ಕಂತ ಅದ್ರ ಅಧೀನ ಆಗಿಬಿಡ್ತೇವ ನಾವು. ಹೌದಲ್ಲ, ಒಬ್ರ ಒಂದೊಂದು ಭಾವಕ್ಕನುಸಾರ ಒಂದೊಂದು ವಿಷಯ ವಸ್ತುಗಳಲ್ಲಿ ಸುಖವನ್ನು ಆರಿಸಿ ಅದ್ರ ಅಧೀನ ಆಗಿಬಿಟ್ಟಾವ. ಹೌದಲ್ಲ, ಯಾರೋ ರೂಪದೊಳಗೆ, ಯಾರೋ ರಸದೊಳಗೆ, ಯಾರೋ ಗಂಧದೊಳಗೆ, ಯಾರೋ ಸ್ಪರ್ಶದೊಳಗೆ ಸುಖವನ್ನು ಆರಿಸಿ ಅದರೊಳಗೆ ಅದರ ಅಡಿಕ್ಷನ್ ಆಗಿಬಿಟ್ಟತಿ ನಮ್ಗೆ. ಹೌದಲ್ಲ, ಇದರಿಂದ ಹೊರಗೆ ಬರುವಂತ ಮಾರ್ಗವನ್ನ ತಿಳಿಸಿದ್ರಲ್ಲ ನೀವು. ಆ ಚಿದಾಭಾಸ ನೀನಲ್ಲಪ್ಪ, ಅದರೊಳಗೆ ಅಜ್ಞಾನದಿಂದ ಅದ್ರೊಳಗೆ ಸುಖ ಅಂತ ಗೋಚರ ಆಗತ್ತತಿ. ಅದು ನೀನಲ್ಲ, ನೀನು ಏನದಿ? ಸತ್ ಸವಿತ್ ಎಂಬ ಆ ಪರತತ್ವದ ಇರು ನೀನದಿ. ಶ್ರೇಷ್ಠವಾದಂತ ನಾಶರಹಿತವಾದಂತ ಸಂಪತ್ತು ನಿನ್ನ ನಿಜ ಸ್ಥಿತಿ ಐತಿ. ತ್ರಿಕಾಲ ಬಾಧಿತ ವಸ್ತು ನಿನ್ನದಿ, ಪರವಸ್ತುನ ನಿನ್ನದಿ ಅಂತ, ಶ್ರೇಷ್ಠ ವಸ್ತುನ ನಿನ್ನದಿ ಅಂತ ತಿಳಿಸಿರಲ್ಲ. ಇದನ್ನ ಹಿಡ್ಕೊನಾಕ ನಾವು ಪಾತ್ರತೆ ಬೇಕಲ್ಲ. ಹೌದಲ್ಲ, ಪಾತ್ರತೆ ಇಲ್ಲಾಂದ್ರೆ ಇದನ್ನ ಮಾಡಕ್ ಆಗುದಿಲ್ಲ. ಯಾಕೆಲ್ಲ ಜಗತ್ತಿ ಶಿವಯೋಗ ಅಂತ ಹೇಳ್ಕೊಂಡು ಏನೋ ಮಾಡ್ತೀವ ನಾವು, ಅಂತ ತಿಳುವಳಿಕೆ ಐತೆ ಅನ್ನೋರ ಕೂಡ ತಪ್ಪು ತಿಳುವಳಿಕೆಯಿಂದ ಏನೇನು ಮಾಡ್ತಾರ. ಯಾರೋ ಡ್ಯಾನ್ಸ್ ಡ್ಯಾನ್ಸ್ ಮಾಡಿದ್ರ ಅಲ್ಲಿ ಶಿವಯೋಗ ಆಕೈತಿ ಅಂತ ಕೇಳಿದ್ರ ಕಲೆ ಒಳಗ ಸುಖವನ್ನ ಅಲ್ಲೇ ಏಕಾಕಾರ ಆದ್ರೆ ಅದು ಶಿವಯೋಗ ಆಕೈತಿ ಅಂತ ನಾವು ಅದನ್ನ ಆಶ್ರಯ. ಹಲೋ ಹಲೋ ಸರ್, ಹಲೋ ಸರ್ ಅಂತ ತಿಳ್ಕೊಂಡ್ ಬಿಟ್ಟೇವ ನಾವು. ನಿರಂಜನ ಸ್ಥಿತಿ ಅದು, ಅಲ್ಲಿ ರಂಜನೆ ಇಲ್ಲ. ಹೌದಲ್ರಿ, ನಾವು ರಂಜನೆ ಮುಖಾಂತರ ಆ ಶಿವಯೋಗವನ್ನ ಮಾಡಕ್ ಸಾಧ್ಯತೆ ಅಂತ ತೋರ್ಸಾಕ್ ಹೋಗ್ತಾರ. ಹೌದಲ್ರಿ, ಹಂಗಂದ್ರ ಜಗತ್ ಒಂದಿಲ್ಲ ಒಂದ್ ರಂಜನೆ ಒಳಗೆ ತೊಡಗೈತೆ. ಹೌದಲ್ರಿ, ಜಗತ್ತು ಒಂದಿಲ್ಲ ಒಂದ್ ರಂಜನೆ ಒಳಗೆ ತೊಡಗೈತಿ. ಶಿವಯೋಗ ಅಲ್ಲೇ ಮಾಡ್ಬೋದಿತ್ತಲ್ಲ,
ಅದರಿಂದ ಆಗುವುದಿಲ್ಲ. ಅದಕ್ಕೆ ಹೇಳಿದ್ರು ಹೊರಗನ ವಿಷಯಾದಿ ವಸ್ತುಗಳಲ್ಲಿ ಎರಗಿದಂತ ಇಂದ್ರಿಯಗಳನ್ನ ಅವನ ಅದ್ರೊಳಗ್ ಚಿರಾಭಾಸದಿಂದ ನೀನ್ ತೋರಾಕತ್ತತಿ. ಇಂದ್ರಿಯ ಸುಖದೊಳಗ್ ನಿನ್ನ ನಿಜ ಸ್ಥಿತಿ ಅಲ್ಲಿ ತೋರಾಕತ್ತತಿ, ಆದ್ರ ಅದಲ್ಲ ನೀನು, ಅದ್ರೊಳಗಿಲ್ಲ. ಚಿದಾಭಾಸದಿಂದ ಅದ್ರೊಳಗ್ ತೋರಾಕತ್ತತಿ, ಪ್ರತಿಬಿಂಬಿಸೈತೆ ಅಲ್ಲಿ. ಆ ಪ್ರತಿಬಿಂಬ ನೀನಲ್ಲ, ಬಿಂಬ ನೀನದಿ. ಹೌದಲ್ರಿ? ಆ ಸ್ಥಿತಿಯನ್ನ ನೀನ್ ಅದನ್ನ ನೋಡೋ ನೀನಲ್ಲ. ಹೌದಲ್ರಿ? ಅರುವ ನೀನದಿ ಅಂತ ತಿಳಿಸಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು ಅಂತ ಹೇಳ್ತಾರೆ. ಈ ಸ್ಥಿತಿಯನ್ನ ಗಟ್ಟಿ ಮಾಡ್ಕೊಂಡಾಗ ನಾವು ಪಾತ್ರತೆಯನ್ನ ತಾಳ್ಬೇಕು ಅನ್ಬೇಕಾಗ್ತೈತಿ. ಹೌದಲ್ರಿ? ಪಾತ್ರ ಇಲ್ಲ ಅಂದ್ರೆ ಇದನ್ನ ಮಾಡಕ್ ಆಗೋದಿಲ್ಲ. ಇಲ್ಲಾಂದ್ರೆ ಎಲ್ಲಾ ಜಗತ್ತೆಲ್ಲಾ ಶಿವಗೊಂಡು ಮಾಡಿಬಿಡ್ತಿತ್ತು. ಹೌದಲ್ರಿ? ಎಲ್ಲಾರು ಸುಖವನ್ನು ಹೊಂದ್ಬಿಡ್ತಿದ್ರು. ಇದು ಬಹಳ ಕಠಿಣ ಐತಿ. ಯಾಕಂದ್ರ ಪಾತ್ರತೆ ಬರ್ಬೇಕಂದ್ರ ಸರಳ ಇಲ್ಲ. ಅದಕ್ಕೆ ಸುಯೋಗವನ್ನು ಮಾಡುವಂತ ಕ್ರಮ ಇದು. ಹೊರಗಿಂದೆಲ್ಲ ಬಿಡಬೇಕು ಅಂದ್ರೆ ಪರಗಣ ರೂಪಾದಿ ವಸ್ತುಗಳಲ್ಲಿ ಅದ್ರೊಳ ಸುತ್ತಾಯ್ತಂತ ಕೊಡುಗಿರುವಂತ ಇಂದ್ರಿಯಗಳನ್ನ ಒಳಮುಖ ಮಾಡ್ಕೋಬೇಕಲ್ಲ, ಮನಸ್ಸನ್ನ ಒಳಮುಖ ಮಾಡ್ಕೋಬೇಕಲ್ಲ. ಹೌದಲ್ ಮನಸ್ಸನ್ನು ಒಳಮುಖ ಮಾಡ್ಕೊಳೋದು ಬಹಳ ಕಠಿಣ ಐತಿ. ಅದಕ್ಕೆ ಅವ್ರು ಹೇಳ್ತಾರ, ನಿನ್ನ ನನಗಿದನ್ನ ಖಾತ್ರಿ ಮಾಡ್ಕೊಟ್ಟಿಲ್ಲ ನೀ. ಆ ಪರತತ್ವನ ನೀನದಿಪ್ಪ, ಶ್ರೇಷ್ಠವಾದಂತ ಇರುವ ನೀನದಿ, ವಿಕಾಲ ಬಾಧಿತ ವಸ್ತು ನೀನದಿ ಅಂತ ನೀವು ತಿಳಿಸ್ಕೊಟ್ಟಿಲ್ಲ. ಅದಕ್ಕೆ ನಿಮಗೆ ವಂದನೆ ಅಂತ ಹೇಳ್ತಾರೆ. ಒಳಗೆ ಪುರ ಸು ಮನೋಮತಿ ನಿದ್ರೆ ಎಂದೆನಿಸಿ ಕೊಳುತ್ತಿರುವ ಐದು ಕೋಶವನ್ನು ಬೇರಿಟ್ಟು ಬೇರಿಟ್ಟು ಹಸು ಅವು ಒಂದೊಂದು ಬಿಡಿಸವು. ಒಳಗೆ ಒಪ್ಪುರು, ಒಳಗೆ ಒಪ್ಪುರು ಅಂದ್ರೆ ವಾಯು ಇದು ಇದನ್ನೆಲ್ಲ ನಿಗ್ರಹ ಮಾಡುವಂತ ಪಂಚಕೋಶಗಳನ್ನು ಮೀರಿ ಅವನು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳನ್ನು ಮೀರಿ ನೀ ನದೀಪ ಅಂತ ತಿಳಿಸಿಕೊಟ್ಟಿಲ್ಲ. ಹೌದಲ್ಲ? ಯಾಕಂದ್ರೆ ಇವು ಒಳಗೆ ಇದ ಆಗ್ತಕ್ಕಂತ ಹಸು ಇವನ್ನೆಲ್ಲಕ್ಕೂ ನೀನು ಸಾಕ್ಷಿ ಆಗಿದೆ. ವಿಶ್ರಾಟಕ್ಕೆ ಇವಕ್ಕೆಲ್ಲಕ್ಕೂ ಸಾಕ್ಷಿ ಆಗಿದೆ. ಪಂಚಕೋಶಗಳಿಗೆ ನೀನು ಸಾಕ್ಷಿ ಆಗಿದೆ. ಅನ್ನಮಯ ಕೋಶಿಕ, ಮನೋಮಯ ಕೋಶಿಕ, ಪ್ರಾಣಮಯ ಕೋಶಿಕ, ವಿಜ್ಞಾನಮಯ ಕೋಶಿಕ, ಆನಂದಮಯ ಕೋಶಕ್ಕೆ ನೀನು ಸಾಕ್ಷಿ ಆಗಿದೆ. ಪಂಚಕೋಶಗಳಿಗೆ ನೀ ಸಾಕ್ಷಿ ಆಗಿದೆ ಅಂತ ತಿಳಿಸ್ಕೊಟ್ರಲ್ಲ, ಆ ತಿಳಿಸ್ಕೊಟ್ಟಂತ ತಿಳುವಳಿಕೆಯಿಂದ ನಾನು ಆ ಸ್ಥಿತಿಯನ್ನ ಪಡೋದಲ್ಲ. ಅದೇ ಅದನ್ನ ನಾನು ವರ್ಣಿಸಕ್ ಬರಲಿಲ್ಲ. ಅದಕ್ಕೆ ನಿಮಗೆ ವಂದನೆಗಳು. ಹೌದಲ್ಲ? ಅದನ್ನ ನಾನು ತಿಳಿಸ್ಕೊಡೋರು ಬೇಕಲ್ಲ. ಹೌದಲ್ಲ? ಇದಕ್ಕೆ ಸಾಕ್ಷಿಯಾಗಿದೆ. ನಾವೇನು ಈ ಅನ್ನಮಯ ಅನ್ನಮಯ ಮನೋಮಯ ಕೋಶದಾಗ ತಿರುಗುತ್ತೇವು ನಾವು. ಹೌದಲ್ರಿ? ಇದನ್ನ ಬಿಟ್ಟು ಹೊರಗೆ ಬರೋದಿಲ್ಲ. ಹೌದಲ್ ಇವು ಇದ್ರೊಳಗೆ ತಿರುಗುತ್ತೇವು, ಈ ಪಂಚಕೋಶಗಳಲ್ಲೇ ತಿರುಗುತ್ತೇವು. ಇದನ್ ಮೀರಿ ನಾನದೀನಿ ಅಂತ ನಾವು ಎಲ್ಲಿ ತಿಳ್ಕೊಂತು? ಯಾರು ತಿಳಿಸ್ಕೊಡ್ತಾರ ನಮಗ? ಯಾಕಂದ್ರೆ ನಮ್ಮ ವಾತಾವರಣ ಹಂಗಿಲ್ಲ, ನಮಗೆ ತಿಳಿಸ್ಕೊಡುವಂತ ವಾತಾವರಣ ಇಲ್ಲ. ಅದಕ್ಕೆ ಇದನ್ ತಿಳಿಸ್ಕೊಟ್ರಲ್ಲ ನೀವು ನಮಗೆ, ಇನ್ನು ಬಂಧನಗಳು. ಈ ಪಂಚಕೋಶಗಳಿಗೆ ನಿಮ್ಗೆ ಸಾಕ್ಷಿ ಇರುತ್ತಾ?
ನಿನ್ನ ಆಧಾರ ಅದೇ ನಿನ್ನ ಹೌದಲ್ ಅಂತ ತಿಳಿಸ್ಕೊಟ್ಟಿಲ್ಲ, ಅದಕ್ಕೆ ನಿಮಗ್ ವಂದನೆಗಳು. ತಿಳಿವ ಕುಟಸ್ಥ ನೀನ ಆ ವಿಶ್ವ ಸಾಕ್ಷಿಯಾಗಿ ಉಳಿದಿನ ಪರಬ್ರಹ್ಮವೆಂದು ಬೋಧಿಸಿದ ಶ್ರೀ ಗುರು. ಪರಬ್ರಹ್ಮನ ನೀನದು ಸಾಕ್ಷಿಯಾಗಿ ಇರ್ತಕ್ಕಂತ ಪರಬ್ರಹ್ಮನ ನೀನದು ಪಂಚಕೋಶಗಳಿಗೂ ಸಾಕ್ಷಿಯಾಗಿ ಇರ್ತಕ್ಕಂತ ಪರಬ್ರಹ್ಮ ಸ್ವರೂಪನ ನಿನ್ನದಿ. ಹೌದಲ್ಲಿ ಶ್ರೇಷ್ಠವಾದಂತ ಆನಂದ ಸ್ವರೂಪನ ನೀನದಿ ಅಂತ ತಿಳಿಸಿರಲ್ಲ. ಈ ಕೋಶಗಳಿಗೆ ಸಾಕ್ಷಿಯಾಗಿದೆ ನಮ್ಮ. ಹೌದಲ್ರಿ, ಒಂದೇ ತಪ್ಪು ಇದು. ಹೌದಲ್ರಿ, ಈ ಅನ್ನಮಯ ಕೋಶಕ್ಕೆ ನಾನು ಅಂತ ತಿಳ್ಕೊಂಡಿದ್ದ ಮೊದಲೇ ತಪ್ಪು. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಪಂಚಕೋಶಗಳನ್ನ ನಾನಂತ ತಿಳ್ಕೊಂಡು ವಿಷಾದಿಗಳಲ್ಲಿ ಸುಖವನ್ನ ಆರಿಸೋಂಟೇ ನಾವು. ಇದು ನೀನಲ್ಲಪ್ಪ, ಈ ಪಂಚಕೋಶಗಳಿಗೆ ಸಾಕ್ಷಿಯಾಗಿರ್ತಕ್ಕಂತ ಪರಬ್ರಹ್ಮ ಸ್ವರೂಪ ನೀನದಿ, ಶ್ರೇಷ್ಠವಾದಂತ ಆನಂದ ಸ್ವರೂಪನ ನೀನದಿ ಅಂತ ತಿಳಿಸ್ಕೊಟ್ರಲ್ಲ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇವು ಇದ್ರೊಳಗ ನಾನು ನಾನು ಅಂತ ಓಡಾಡ್ಕೊಂತ ಇರ್ತೇವ್ ನಾವು. ಹೌದಲ್ ಈ ಶರೀರಕ್ಕೆ ಏನಾರ ಆದ್ರೆ ನನಗ ಆತಂತೇನೆ, ಉಸಿರಾಟ ಕ್ರಿಯೆ ನಿಂತ ನನಗ ಉಸಿರಾಡಕ ಆಗೋಲ್ಲ ಅಂತ ಹೇಳ್ತೇನೆ. ಇದ್ರೊಳಗ ಏನಾರ ಏರುಪೇರು ಆತಂದ್ರೆ ನನಗೆ ಆತು ಅಂತ ಹೇಳ್ಕೊಂತ ಹೋಗ್ತೇನೆ. ನನಗ್ ಸುಖ ಆಗೈತಿ, ಸುಖ ಆಗಿಲ್ಲ ಅಂತಾನ ಹೇಳ್ಕೊಂತ ಹೋಗ್ತೇನೆ. ಇವು ಯಾವ ನೀನಲ್ಲ, ನೀ ಇವನ್ನೆಲ್ಲ ಹೇಳ್ತಿ ಅಂದ್ರೆ ಇದಕ್ಕೆ ನೀನು ಸಾಕ್ಷಿಯಾಗಿದ್ದ ಹೇಳಕ್ ಬರ್ತೈತಿ, ಹಂಗೆ ಹೇಳಕ್ ಬರೋದಿಲ್ಲ. ಇದ ನೀನಾಗಿದ್ದು ಹೇಳಕ್ ಬರ್ತಿದ್ದಿಲ್ಲ. ಇದಕ್ಕೆ ಏನಾರ ಆದ್ರೆ ಏನಾರ ತೊಂದರೆಗಳು ಕುಂದು ಕೊರತೆಗಳಾದ್ರೆ ಹೇಳಕ್ ಬರ್ತಿದ್ದಿಲ್ಲ ನಿನಗೆ. ಇದು ನೀನ್ ಅಲ್ಲ ಅಂತ ತಿಳ್ಕೊಂಡ ಇದ್ರ ಆಗು ಹೋಗುಗಳನ್ನ ನೀ ಹೇಳ್ತಿ, ಸಾಕ್ಷಿಯಾಗಿದ್ದುಕೊಂಡ ನೀನ್ ಹೇಳ್ತಿ. ಹೌದಲ್ರಿ, ಆ ಸಾಕ್ಷಿ ನಿನ್ನದಿ ನೋಡಿ. ಆ ಸಾಕ್ಷಿ ಅನ್ನೋದು ಹೆಂಗೈತಿ, ಪರಬ್ರಹ್ಮ ಐತದು, ಶ್ರೇಷ್ಠವಾದಂತ ಆನಂದ ಸ್ವರೂಪ ಐತಿ, ಅದು ನಿನ್ನ ನಿವಸ್ತಿ ನೋಡು ಅಂತ ತಿಳಿಸಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆ. ಯಾಕಂದ್ರೆ ವೈರಾಗ್ಯ ಪುರುಷರು ನೀವು. ಹೌದಲ್ರಿ, ಜ್ಞಾನ ನಿಧಿ ವೈರಾಗ್ಯ ಪುರುಷರು, ಜಗತ್ತ ನಿಮ್ಮನ್ನ ವಂದಿಸ್ತೈತಿ. ಯಾಕಂದ್ರೆ ಕೊಡ್ತಿರಲ್ಲ, ಅದಕ್ಕೆ ನಿಮಗೆ ವಂದನೆ. ಈ ರೀತಿಯಾಗಿ ನಿಧಿಧ್ಯಾಸನ ಕ್ರಮಗಳು ಇಲ್ಲ. ಹೌದಲ್ರಿ, ಇವನ್ನೆಲ್ಲ ಅಲ್ಲಗೆಲಕೋ ಅಂತ ಹೋಗ್ಬೇಕು ಅಂತ. ಇದ್ರ ಕೂಡ ಒಡನಾಡೋದಲ್ಲ ಶಿವಯೋಗ ಅಂದ್ರೆ, ಇದ್ರ ಕೂಡ ಒಡನಾಡೋದಲ್ಲ, ಇದನ್ನ ಬಿಟ್ಟು ಇವನ್ ಅಲ್ಲಗೆಳಕೋ ಅಂತ ಹೋಗ್ಬೇಕ ಶಿವಯೋಗ ಅಂತ. ಭೇದ ಅಪರೋಕ್ಷವೆಂಬ ಎರಡು ಉಪಾಧಿಯನ್ನು ಹಿಡಿದು ವಾದಿಸದ ಅಖಂಡೇಕರ ರೂಪವೆನಿಸಿದ ಭೇದ ಅಪರೋಕ್ಷ ಎರಡೂ ಭಾವವನ್ನು ತೆಗೆದುಹಾಕಿ, ದ್ವೈತ ಭಾವವನ್ನು ತೆಗೆದುಹಾಕಿ. ಹೌದಲ್ಲ, ಭೇದ ಅಪರೋಕ್ಷ, ನಾನು ಬೇರೆ, ದೇವರು ಬೇರೆ, ಈ ದ್ವೈತ ಭಾವವನ್ನು ತೆಗೆದುಹಾಕಿ, ಒಂದನು ನಾನಲ್ಲ ಅನ್ನುವಂತ ಭಾವವನ್ನು ತೆಗೆದುಹಾಕಿ. ಹೌದಲ್ಲ, ಅದು ಭಾವವನ್ನು ಹೋಗ್ಬೇಕು. ಆ ಭಾವನ್ನು ಕೂಡ ಹೋಗಿ, ಭೇದನು ನನಗಿಲ್ಲ, ಅಭೇದನು ನಾನು, ಎರಡು ನಾನು. ನಾನು ಸಚ್ಚಿದಾನಂದ ಸ್ವರೂಪ,
ಓಕೆ ಮಾಡ್ತೀವಿ. ಅದಕ್ಕೆ ನಿಮಗೆ ಬಂದಿದೆ ಗೋದಾಂಬು ನಿಧಿ ಶಂಭುಲಿಂಗವಾಗಿ ಮುಕ್ತಿಯ ಎಂದೆಂದೂ ಬರೆದ ನಾಶ ಇಲ್ಲದಾರದಂತ ಅಂಬುದಿ ಸಮುದ್ರ ನೀನು ಸುಖದ ಸಮುದ್ರ ಅದು ಎಂದೂ ನಾಶ ಆಗುದಿಲ್ಲ. ಅದು ಹೆಚ್ಚುನೂ ಆಗುದಿಲ್ಲ ಕಡಿಮೆ ಹೋಗಲ್ಲ. ಅದು ಇದ್ದಕ್ಕಿದ್ದಂಗೆ ಐತದು ನೀನು ಬಳಕೆ ಮಾಡಿಕೊಂಡೆ ಅದನ್ನು ಹೆಚ್ಚುನೂ ಆಗಿಲ್ಲ ಶೇಖರಿಸಿದ ಬಳಕೆ ಮಾಡಿಕೊಂಡ ಕಡಿಮೆ ಆಗುದಿಲ್ಲ ಶೇಖರಿಸಿದ ಹೆಚ್ಚು ಆಗುದು. ಹೌದು ನಮ್ದ ಸಮಸ್ಥಿತಿ ಐತಿ ಅಂತ ಅಂಬುದಿ ನೀನದಿ ಸಮುದ್ರ ನೀನದಿ ಅಂದ ರೀತಿಯಾಗೈತ್ರಿ. ಅದು ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ ಅಲ್ಲಿ ಹೆಚ್ಚುನೂ ಇಲ್ಲ ಕಡಿಮೆನೂ ಇಲ್ಲ. ಹೌದಲ್ರಿ ಅದನ್ನ ಎಷ್ಟು ಅದ್ರಂತ ತೆಗೆದ್ರು ಅದು ಕಡಿಮೆ ಆಗಲಿಲ್ಲ ಕುಂದಲಿಲ್ಲ ಹೆಚ್ಚಿಲ್ಲ ಹೆಚ್ಚಿಲ್ಲದೆ ಕುಂದಿಲ್ಲದೆ ಇರ್ತಕ್ಕಂತ ಯಾವ್ದು ಅಂದ್ರೆ ನೀನು ಹೌದು ಅದು ಶಂಭುಲಿಂಗ ಅದು ಇರು ಆನಂದ ಸ್ವರೂಪ ಅನ್ನೋದನ್ನ ನನಗೆ ತಿಳಿಸ್ಕೊಟ್ರಿ. ಅದಕ್ಕೆ ನಿಮಗೆ ಅನ್ನ ಕೃತಜ್ಞತೆ ಭಾವ ಆ ಸ್ಥಿತಿಯನ್ನ ಮುಟ್ಟಿದ ಮೇಲೆ ಆ ಸ್ಥಿತಿಯನ್ನ ಹೆಂಗ್ ಅನುಕರಣೆ ಮಾಡಬೇಕು ಅನ್ನೋದನ್ನು ಹೇಳಿದ ಈ ವಿಚಾರಗಳ